ಕೋಲಾರ ಕಾಂಗ್ರೆಸ್ನಲ್ಲಿನ ಬಂಡಾಯ. ಶಾಸಕರನ್ನ ಮನವೊಲಿಸುವಂತಹ ಪ್ರಯತ್ನ ವಿಫಲವಾಗಿದೆ. ವಿಫಲವಾದ ನಂತರ ವಿಧಾನಸೌಧಕ್ಕೆ ಭೈರತಿ ಸುರೇಶ್ ಮತ್ತು ಪ್ರದೀಪ್ ಈಶ್ವರ್ ಬಂದಿದ್ದಾರೆ. ಕೋಲಾರದ ಶಾಸಕರು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡಬಾರದು, ಕೊಟ್ಟರೆ ರಾಜೀನಾಮೆ ಕೊಡ್ತೀವಿ ಅಂತ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಕಚೇರಿಗೆ ಹೋಗಿ ರಾಜೀನಾಮೆ ಕೊಡ್ತೀವಿ ಅನ್ನೋದು ಕೊತ್ತೂರು ಶಾಸಕ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ. ರಾಜೀನಾಮೆ ಮಾದರಿಯನ್ನ ಪಡೆದುಕೊಂಡು ನಾವು ಮಂಗಳೂರಿಗೆ ಪ್ರಯಾಣ ಮಾಡ್ತೀವಿ. ಯುಟಿ ಖಾದರ್ ಮಂಗಳೂರಿನಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ರಾಜೀನಾಮೆ ಕೊಡ್ತೀವಿ ಅಂತ ಕೋಲಾರದ ಶಾಸಕರು ಹೇಳ್ತಾ ಇದ್ದಾರೆ. ಅಸಮಾಧಾನ ಇರೋದ್ರಿಂದಾನೇ ಬಂದಿರೋದು ಇಲ್ಲಿಗೆ. ನಮಗೆ ಟೈಮು ಯುಟಿ ಖಾದರ್ ಸಾಹೇಬರು ಮಂಗಳೂರಲ್ಲಿದ್ದಾರೆ, ಮಂಗಳೂರಲ್ಲಿದ್ದಾರೆ, ಅವ್ರು ಇನ್ನೂ ಟೈಮ್ ಕೊಟ್ಟಿಲ್ಲ. ಮಂಗಳೂರು ಇದ್ದಾರೆ, ಅವರೇ ಬರ್ತೀನಿ ಅಂತ ಹೇಳಿ. ಇಲ್ಲ, ನಾವು ಸ್ಪೀಕರ್ ಆಫೀಸ್ ಒಳಗಡೆ ಹೋಗಿ ಫಾರ್ಮೆಟ್ ತಗೊಂಡು ಆಚೆ ಬಂದು ನಿಮ್ಗೆ ಮಾತಾಡ್ತಿದ್ದೀವಿ. ಇಲ್ಲ, ಕೋಲಾರ ವಿಚಾರವಾಗಿ ನಾವು ಕೇಳಿರುವಂಥದ್ದು ಎಸ್ ಸಿ ಕಮ್ಯುನಿಟಿ ರೈಟ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಕೊಳ್ಳಿ, ಇನ್ನೊಂದು ಜಾಗದಲ್ಲಿ ಕೊಳ್ಳಿ, ಅವ್ರಿಗೆ ಕೊಡ್ಬೇಕಾ? ಈ ದೇಶದಲ್ಲಿ ಯಾರು ಲೆಫ್ಟ್ ಇಲ್ವಾ? ಈ ರಾಜ್ಯದಲ್ಲಿ ಯಾರು ಲೆಫ್ಟ್ ಅವ್ರು ಇಲ್ವಾ? ಬೇರೆ ಯಾರು ನಾಯಕರ ರಾಜ್ಯದವ್ರು ಇಲ್ಲಿ ರಾಜ್ಯದಲ್ಲಿ ಇಲ್ವಾ ಲೆಫ್ಟ್ ಅವರು? ಹೌದು, ನಮ್ಮವಾದ ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದ್ದೀವಿ, ಈಗಲೂ ಅನುಭವಿಸ್ತಾ ಇದ್ದೀವಿ ಅವರಿಂದ. ಏನಾಗಿದೆ ಸರ್? ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ ಆಮೇಲೆ. ಹೌದು, ಖಂಡಿತ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ, ನಮ್ಗೆ ಮಾತಾಡಿದ್ದಾರೆ. ನೀವು ಮಾಡ್ತಾ ಇರೋ ನಿರ್ಧಾರ ತಪ್ಪು ಅಂತ ಹೇಳಿದ್ದಾರೆ. ಕೆಲವರು ಸ್ವಲ್ಪ ಬೇರೆ ಥರನೂ ಮಾತಾಡಿದ್ದಾರೆ. ನಾವೇನು ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ಏನು ಜೀವನ ಇಲ್ಲ, ರಾಜಕೀಯದಿಂದ ತಿನ್ನೋದಂಥದ್ದು ಏನೂ ಇಲ್ಲ. ಯಾರೇನು ಮಾತಾಡೋದು, ಏನೇ ಮಾಡೋದು, ನಮ್ಮ ನಿರ್ಧಾರದಲ್ಲಿ ನಾವು ಇರ್ತೀವಿ. ಹೌದು, ಅವ್ರು ದುಡುಕ್ಬೇಡಿ ಅಂತ ಹೇಳಿದ್ದಾರೆ, ನಿಜ ದುಡುಕ್ಬೇಡಿ ಅಂತ ಹೇಳಿದ್ದಾರೆ. ನೀವು ಮಾಡಬೇಡ್ರಪ್ಪ, ನಾವೆಲ್ಲ ನಿಮ್ಮ ಜೊತೆಗಿದೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.